ತುಂಬ ಖುಷಿಯಾದಾಗ, ತುಂಬ ಬೇಜಾರಾದಾಗ, ಅಥವಾ ನಾರ್ಮಲ್ ಆಗಿದ್ದಾಗ ಒಂದು ಜಾಗಕ್ಕೆ ಬರೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಆ ಒಂದು ಜಾಗಕ್ಕೆ ನಾನು ಇವತ್ತು ಮತ್ತೆ ಬಂದಿದ್ದೀನಿ. ಓಂ ನಮಃ ಶಿವಾಯ. ಇದೇ ಆ ದೇಗುಲ ನೋಡಿ, ಶಿವ ಟೆಂಪಲ್. ಒಳಭಾಗದಲ್ಲಿ ಶಿವಲಿಂಗ ಇದೆ. ಸ್ವಲ್ಪ ಸ್ವಲ್ಪನೆ ಬೆಳೆದಿರತಕ್ಕಂಥ ಶಿವಲಿಂಗ ಈ ದಟ್ಟವಾದ ಕಾಡಿನ ಒಳಭಾಗದಲ್ಲಿದೆ. ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ್ ಡಿಜಿಟಲ್ ಮೀಡಿಯಾ. ದಟ್ಟ ಕಾಡಿನ ಒಳಗೆ ಬಂದಿದ್ದೀನಿ ಅಂತ ಹೇಳಿದರೆ ಎಲ್ಲೋ ಒಂದು ಸ್ಪೆಷಲ್ ಆಗಿರುವಂಥ ಪ್ಲೇಸ್ ತೋರಿಸೋದಕ್ಕೆ ಬಂದಿದ್ದೀನಿ ಅಂತ ಅರ್ಥ. ನನ್ನ ಜೊತೆಗೆ ಕೃಷ್ಣ ಅವರಿದ್ದಾರೆ. ಸೊ ಆ ಜಾಗ ಯಾವುದು ಅಂತ ಹೇಳಿದ್ರೆ, ದಟ್ಟವಾಗಿರುವಂಥ ಕಾಡಿನ ಒಳಭಾಗದಲ್ಲಿ ನುಗ್ಗಿ 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 ನುಗ್ಗಿಕೊಂಡು ಬಂದ್ವಿ. ಸುಳ್ಳದಿಂದ ಕೇವಲ ಒಂದು 8 ಕಿಲೋಮೀಟ್ರ್ ದೂರದಲ್ಲಿದೆ. ಫಸ್ಟ್ ಟೈಮ್ ನಾನು ಬಂದು ಇಲ್ಲಿ ವಿಡಿಯೋವನ್ನು ಮಾಡಿದ್ದೆ. ಇವಾಗ ಮತ್ತೆ ಬಂದಿದ್ದೀನಿ. ಸೊ ಯಾವ ಥರದಲ್ಲಿ ಬೇಕಾದರೂ ನನ್ನ ಮನಸ್ಸು ಇರ್ಬೋದು, ಗೊತ್ತಿಲ್ಲ. ಆದರೆ ಇಲ್ಲಿ ಬರೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಈ ಜಾಗಕ್ಕೆ. ಇದು ನೀವಿಲ್ಲಿ ಬನ್ನಿ ಅಂತ ಹೇಳೋದಕ್ಕೂ ಬೇಕಾಗಿ ನಾನು ವಿಡಿಯೋ ಮಾಡೋದಲ್ಲ. ನೀವು ನೋಡಿ, ನನಗೆ ತುಂಬಾ ಖುಷಿ ಕೊಡುತ್ತೆ. ಇಲ್ಲಿ ನಿಮಗೆ ಬರೋಕ್ಕೆ ಆಗದೇ ಇದ್ದಂಥವರಿಗೆ ಈ ಜಾಗ ನೋಡಿದಾಗೂ ಒಂದು ಒಂದು ಖುಷಿ ಆಗ್ಬೋದು. ಆದರೆ ನಾನಿವತ್ತು ಬಂದಿರುವಂಥ ಟೈಮ್ ತುಂಬ ಲೇಟ್. ಏನೋ ಕೂತ್ಕೊಂಡಿದ್ದೆ, ಕೂತ್ಕೊಂಡಿರಬೇಕಿದ್ರೆ ಸೀದಾ ಹೋಗೋಣ ಅಂತ ಆಯಿತು. ಯಾಕೆಂದರೆ ಲಾಸ್ಟ್ 2 ಡೇಸ್ ಬ್ಯಾಕ್ ಕೃಷ್ಣ ಕೂಡ ಇಲ್ಲಿಗೆ ಬಂದಿದ್ದ. ಸೊ ಹೀಗೆ ಬರ್ತಾ ಬರ್ತಾ ಸಾಕಷ್ಟು ಮಂದಿ ಬರ್ತಾನೆ ಇರ್ತಾರೆ. ಬರಬೇಕು ಇಲ್ಲಿಗೆ, ಬೆಳಗಬೇಕು. ಒಂದಿನ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೀಬೇಕು. ಹೇಗೆ 200-300 ವರ್ಷಗಳ ಹಿಂದೆ ಇಲ್ಲಿ ನಡೀತಾ ಇತ್ತೋ ಕಾರ್ಯಕ್ರಮಗಳು, ಅದೇ ರೀತಿ ಮತ್ತೆ ಇಲ್ಲಿಯ ಗತ ವೈಭವವನ್ನು ನಾವೆಲ್ಲ ಕೂಡ ಕಣ್ತುಂಬಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಈಗ ಮತ್ತೆ ನಾನು ಇಲ್ಲಿ ಬಂದಿರೋದು. ಬಂದು ಒಂದು ಜಸ್ಟ್ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗೋಣ ಅಂತ. ಇಷ್ಟೆಲ್ಲ ಹೇಳಿದಾಗ ನಿಮಗೆ ಗೊತ್ತಾಗಿರ್ಬೋದು ಯಾವ ಜಾಗಕ್ಕೆ ಬಂದಿದ್ದೀನಿ ಅಂತ. ಸುಮಾರು 3 ವರ್ಷಗಳಿಂದ ಇಲ್ಲಿ ಬರ್ತಾನೆ ಇದ್ದೀನಿ, ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ಆ ನನ್ನ ಶಿವನ ಸನ್ನಿಧಾನಕ್ಕೆ ಬಂದಿದ್ದೀನಿ. ದಟ್ಟ ಕಾಡಿನ ಒಳಭಾಗದಲ್ಲಿರ್ತಕ್ಕಂತಹ ಶಿವನ ದೇಗುಲಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಓಂ ನಮಃ ಶಿವಾಯ. ಹಾ, ಕಾಡೊಳಗಿದ್ದಾರೆ ಶಿವ. ಎಲ್ಲ ಕೂಡ ಸೈಲೆಂಟಾಗಿ ಕುಳಿತು ಈ ಕಾಡಿನಲ್ಲಿ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಇಲ್ಲಿ ಕೆಲವು ಮಂದಿ ಭಕ್ತಾಭಿಮಾನಿಗಳು ಬರ್ತಾ ಇರ್ಬೋದು. ಆದರೆ ಒಂದು 300 ವರ್ಷಗಳ ಹಿಂದೆ ಇಲ್ಲಿ ನೋಡಿದರೆ ಜಾತ್ರೆ ನಡೀತಿತ್ತು, ಗದ್ದಲ ಇತ್ತು, ಸೌಂಡ್ ಇತ್ತು, ಜಲ್ಲನೆ ಇತ್ತು, ಜನಗಳಿದ್ದರು. ಆದರೆ ಯಾವುದೋ ಒಂದು ಕಾರಣಕ್ಕೆ ಇವತ್ತು ಜನಗಳು ಬರ್ತಾ ಇಲ್ಲ. ಆದರೆ ಶಿವ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಭೂಮಿಯನ್ನೇ ಆಳ್ತಕ್ಕಂತಹ ಭೂಮಿಯೇ ಶಿವಂದು ಆಗಿರುವಾಗ ಶಿವನ ದೇಗುಲವನ್ನು ಶಿವನಿಗೆ ಹೇಗೆ ಮತ್ತೆ ಮುಂದಿನ ಥರ ಹಿಂದಿನ ಥರದಲ್ಲಿ ಮಾಡಬೇಕು ಅಂತ ಏನು ಗೊತ್ತಿಲ್ಲದೇನಲ್ಲ. ಸೊ ಬಂದಿದ್ದೀನಿ. ಓಂ ನಮಃ ಶಿವಾಯ. ಇದೇ ಆ ದೇಗುಲ ನೋಡಿ, ಶಿವ ಟೆಂಪಲ್. ಸಂಜೆ 6:30 ಆಗಿದೆ. ಬಹಳ ಲೇಟ್, 6:30 ಅಲ್ಲ, 6:20 ಆಗ್ತಾ ಬಂತು. ಸೊ ಈ ದೇಗುಲಕ್ಕೆ ಸ್ವಾಗತ. ದಟ್ಟ ಕಾಡಿನೊಳಗೆ ಶಿವನ ದೇಗುಲ ನೋಡಿ. ಆ ಕಡೆ ಈ ಕಡೆ ಹೇಗಿದೆ ನೋಡಿ ಕಾಡು. ಒಂದ್ಸಲ ನಾನು ಮೌನ ಆಗ್ತೀನಿ, ಒಂದ್ಸಲ ನಾನು ಸೈಲೆಂಟ್ ಆಗ್ತೀನಿ. ಈ ಕಾಡಿನಲ್ಲಿರೋ ಕೆಲವು ಸೌಂಡ್ಸ್ಗಳನ್ನು ಕೇಳಿ, ನೀವು ಸೌಂಡ್ ಕೇಳಿ. ಓಂ ನಮಃ ಶಿವಾಯ. ಇಂತು ನಾನು ಬಹಳಷ್ಟು ಇಷ್ಟಪಡ್ತಕ್ಕಂಥ ನನ್ನ ಶಿವನ ಸನ್ನಿಧಾನಕ್ಕೆ ಬರ್ತಕ್ಕಂಥ ಅವಕಾಶ ಮತ್ತೊಮ್ಮೆ. ಸೊ ನೋಡಿ, ಇದೇ ನನ್ನ ಶಿವನ ಸನ್ನಿಧಾನ ದಟ್ಟ ಕಾಡಿನೊಳಭಾಗದಲ್ಲಿ. ಬಂದಾಗ ಮಳೆ, ಮಳೆ ಬಂತು. ಓಂ ನಮಃ ಶಿವಾಯ. 2-3 ವರ್ಷಗಳಿಂದ ಶಿವರಾತ್ರಿಗೆ ಬಂದು ಕ್ಲೀನ್ ಮಾಡಿ ಇಲ್ಲಿಯ ಪೂಜೆ ಹೂವು ಎಲ್ಲನ ಅರ್ಪಣೆ ಮಾಡಿ ಕೈ ಮುಗಿದು ಹೋಗ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಶಿವರಾತ್ರಿಗೆ ಬಂದಿದ್ವಿ, ಪೂಜೆ ಮಾಡಿದ್ವಿ, ನೋಡಿದ್ವಿ ವಿಡಿಯೋದಲ್ಲಿ. ಸೊ ಮತ್ತೊಮ್ಮೆ ಶಿವನಿಗೆ ಪ್ರಣಾಮ. ಓಂ ನಮಃ ಶಿವಾಯ. ಬನ್ನಿ ನನ್ನ ಜೊತೆಗೆ. ಇದು ಶಿವ ದೇವಸ್ಥಾನ, ಇಲ್ಲಿ ನೋಡಿ ಪ್ರಮುಖವಾದ ಶಿವ ದೇವಸ್ಥಾನ. ಶಿವ ದೇವಸ್ಥಾನದ ಬಲಭಾಗದಲ್ಲೇ ಗಣಪತಿ ಗುಡಿ. ಇದು ಗಣಪತಿಯ ಗುಡಿ. ಓಂ ಗಣಪತಾಯ ನಮಃ. ದೇವರೇ, ಗಣಪತಿಗೆ ಒಂದು ನಮಸ್ಕಾರವನ್ನು ಮಾಡಿ ಮತ್ತೆ ಸುತ್ತುವರಿದು. ಜೋರಾಗಿ ಮಳೆ ಬರ್ತಾ ಇದೆ, ಮಳೆ ಬರೋ ಸೌಂಡ್ ಇದೆ. ಎದುರು ಭಾಗದಲ್ಲಿ ಒಂದು ಹೊಳೆ ಇದೆ.
ಕಾಡು ತುಂಬಿಕೊಂಡಿದೆ ಶಿವ ನೋಡಿ ದೇಗುಲ ಇದರ ಹಿಂಭಾಗದಲ್ಲಿ ಹೇಗಿದೆ ಅಂತ. ಮತ್ತು ಒಂದು ವಿಶೇಷತೆ ಇಲ್ಲಿದ್ದು ಯಾರಿಗೆ ಗೊತ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿಯ ಶಿವ, ಈ ದೇಗುಲದ ಒಳಭಾಗದಲ್ಲಿರುವಂಥ ಶಿವ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪನೇ ಬೆಳೀತಾ ಇದ್ದಾರೆ. ಒಳಭಾಗದಲ್ಲಿ ಶಿವಲಿಂಗ ಇದೆ, ಸ್ವಲ್ಪ ಸ್ವಲ್ಪನೇ ಬೆಳೀತಿರ್ತಕ್ಕಂಥ ಶಿವಲಿಂಗ ಈ ದಟ್ಟವಾದ ಕಾಡಿನ ಒಳಭಾಗದಲ್ಲಿದೆ. ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಈ ಶಿವನ ಆಶೀರ್ವಾದ ಇರಲಿ. ಓಂ ನಮ ಶಿವಾಯ. ಬರಬೇಕು ಅಂತ ಅನಿಸ್ತು, ಸೀದಾ ಬಂದ್ವಿ ಇಬ್ರು. ಶಿವನ ಆಶೀರ್ವಾದವನ್ನು ಪಡ್ಕೊಂಡು ಹೋಗೋಣ, ಅದು ಬಂದಾಗಲೇ ಜೋರು ಮಳೆ. ಓಂ ನಮ ಶಿವಾಯ. ಅಷ್ಟೇ ದೇವಾ ಕೃಷ್ಣ, ಹೇಗೆ ಮಳೆ ನೋಡಿ ಹೇಗಿದೆ ಅಂತ. ಭಯ ಪಡುವ ಅವಶ್ಯಕತೆ ಇಲ್ಲ ಇಲ್ಲಿ ಎಷ್ಟೇ ರಾತ್ರಿ ಆದರೂ ಕೂಡ, ಯಾಕಂದರೆ ನಮ್ಮನ್ನು ಕಾಪಾಡೋದೇ ಶಿವ. ಹಾಗಿದ್ದಾಗ ಇದು ಶಿವನ ದೇಗುಲ. ಕೃಷ್ಣ ಓಡೋಣ, ಮಳೆ ಜೋರು ಮಳೆ ಅಲ್ವಾ. ಸೊ ನಾವು ಹೋಗ್ತಾ ಇದ್ದೀವಿ. ಸೊ ಖುಷಿ ಆಯ್ತು ಬಂದು, ಅಲ್ಲಿದ್ದಾರೆ ಶಿವ. ಓಂ ನಮ ಶಿವ ಶಿವ, ಎಲ್ರಿಗೂ ಒಳ್ಳೇದು ಮಾಡಲಿ ಅಲ್ಲ ಕೃಷ್ಣ, ಏನು ಹೇಳ್ತಿ? ಸೊ ಹೀಗೆಲ್ಲ ಇದೆ ನೋಡಿ ಪರಿಸ್ಥಿತಿ. ಪೂಜೆ ನಡೆಯುತ್ತೆ ಪ್ರತಿದಿನ ಕೂಡ, ಅರ್ಚಕರು ಬರ್ತಾರೆ. ಅದೇ ಎಸ್, ಇಷ್ಟೇ ವಿಷಯ. ಶಿವನ ಹತ್ರ ಬರಬೇಕು, ಒಂದ್ಸಲ ಕೈ ಮುಗಿಬೇಕು ಅಂತ ಅನಿಸ್ತು. ಸೀದಾ ಬಂದ್ವಿ, ಕೈ ಮುಗ್ದ್ವಿ, ಹೋದ್ವಿ. ನೀವು ಕೂಡ, ನಿಮಗೂ ಕೂಡ ತೋರಿಸ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ತೋರಿಸಿದ್ದೀವಿ. ಸೊ ಎನಿವೇ, ಎಲ್ರಿಗೂ ಶಿವ ಒಳ್ಳೇದನ್ನು ಮಾಡಲಿ. ಮತ್ತೊಮ್ಮೆ ಸಿಗೋಣ. ನಮ್ಮ ಸುಳ್ಯದಲ್ಲೇ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಕಾಡಿನ ಒಳಗಿರುವಂತಹ ಶಿವ ದೇಗುಲ. ಸೊ ಎಲ್ರಿಗೂ ಒಳ್ಳೇದನ್ನ ಮಾಡಲಿ ಶಿವ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ಓಂ ನಮ ಶಿವಾಯ. ಶಿವ ದೇವ್ರೆ, ಬಂದಿದ್ದೀವಿ, ನಿಂತಿದ್ದೀವಿ, ಮಾತಾಡಿದ್ದೀವಿ, ತಪ್ಪಾಗಿದ್ರೆ ಕ್ಷಮೆ ಕೊಡು, ನೀನೇ ಎಲ್ಲಾನು ನಮಗೆ. ಜೈ ಓಂ ನಮ ಶಿವಾಯ. ಹೋಗೋಲ್ಲ, ಜೋರು ಮಳೆ ಮಳೆ ಮಳೆ. ಆದ್ರೂ ಒಂದು ನೆಮ್ಮದಿ, ಮಳೆ ಇದ್ರೂ ಒಂದು ಫುಲ್ ಮನಸ್ಸಿಗೆ ನೆಮ್ಮದಿ. ಓಂ ನಮ ಶಿವಾಯ. ಹೋಗೋ ಬನ್ನಿ.